ಬಾಗಲ್ ತಾಲೂಕು ನಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕೊರೋನಾ ಲಾಕ್ಡೌನ್ ಪ್ರಯುಕ್ತ ಸುಮಾರು 40 ದಿನಗಳಿಂದ ನಮ್ಮ ನಾಯಕರಾದಂಥ ಪ್ರಚೋದ್ ಮಂಜುನಾಥ್ ಅವರು ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 2000 ಕುಟುಂಬಗಳಿಗೂ ಎಲ್ಲರ ಪ್ರತಿ ಕುಟುಂಬಕ್ಕೂ 10 ಕೆಜಿ ಅಕ್ಕಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ನಮ್ಮ ನಾಯಕರೆಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ನಮ್ಮ ಪಕ್ಷ ನಮ್ಮ ಕೊತ್ತೂರಿನ ಮಂಜುನಾಥ್ ಬಣ್ಣದ ಮುಖಂಡರು ಎಲ್ಲ ನಾಯಕರು ಸೇರಿ ಸಂತೋಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ನಮ್ಮ ಕೊತ್ತೂರು ಮಂಜುನಾಥ್ ಅವರು 40 ದಿನಗಳಿಂದ ಸುಮಾರು 800 ಟನ್ ಅಕ್ಕಿ 800 ಟನ್ ಅಕ್ಕಿ ಇದುವರೆಗೆ ನಮ್ಮ ತಾಲೂಕಿನಲ್ಲಿ ಕೊಟ್ಕೊಂಬಿದ್ದಾರೆ. ಸುಮಾರು 800 ಟನ್ ಅಕ್ಕಿ ತರಕಾರಿ ಬೇಳೆ ಆಯಿಲು ಎಣ್ಣೆ ಇವೆಲ್ಲ ಸೇರ್ಕೊಂಡು ಕೊಟ್ಕೊಂಡು ಬಂದಿರೋದಕ್ಕೆ ಇದುವರೆಗೂ ಸುಮಾರು 5 ಕೋಟಿ ರೂಪಾಯಿ ಖರ್ಚಾಗಿರುತ್ತೆ. ಅದೇ ರೀತಿ ಸುಮಾರು 5000 ಮಾಸ್ಕು, ಒಂದು 2000 ಸ್ಯಾನಿಟೈಸರು ಅಧಿಕಾರಿಗಳಿಗೆ, ನಿರ್ಗತಿಕರಿಗೆ, ಈ ಕೊರೋನಾ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ರೆವಿನ್ಯೂ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತರು ಎಲ್ಲ ನಿರ್ಗತಿಕರಿಗೂ ಸುಮಾರು 2000 ಊಟ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಇದೇ ರೀತಿ ಲಾಕ್ಡೌನ್ ಮುಂದುವರಿಕೆ ಏನಾದರೂ ಸೆಟ್ಲ್ ಆಗದೆ ಮುಂದುವರಿಕೆ ಆದ್ರೂ ಸಮೇತ ಅವರು ಹಂತ ಹಂತವಾಗಿ ಪ್ರತಿದಿನ ಈ ಕಾರ್ಯಕ್ರಮ ಮಾಡ್ಕೊಂಡ್ಬರೋ ಮುಂದಕ್ಕೂ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವುದೇ ಈ ಒತ್ತಡಕ್ಕೆ ಮನೆದಿರ ಸಂತೋಷವಾಗಿ ನಮ್ಮ ತಾಲೂಕಿನ ಜನತೆ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ನಾವು ಅವ್ರಿಗೆ ವಂದಿಸ್ತಾ ಈ ಕಾರ್ಯಕ್ರಮ ಮುಂದುವರಿಬೇಕು, ಎಲ್ಲ ಕುಟುಂಬಕ್ಕೂ ಸೇರೋ ಜವಾಬ್ದಾರಿ ನಮ್ಮ ಮುಖಂಡ ಮೇಲೆ ಇರುತ್ತೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಎಲ್ರಿಗೂ ನನಗೂ ತುಂಬ ಸಂತೋಷ ಆಗ್ತಾ ಇದೆ. ನಂಗ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ಎಲ್ಲ ಗ್ರಾಮ ಸದಸ್ಯರಿಗೂ ಈ ಮೂಲಕ ತಿಳಿಪಡಿಸೋದೇನೆಂದ್ರೆ, ನಮ್ಮ ಮಾಜಿ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್, ದೀನರ ಬಂಧು ಬಡವರ ಬಂಧು ಮಾಜಿ ಶಾಸಕರಾದ ಜಿ ಮಂಜುನಾಥ್ ರವರು, ಇವಾಗ ನಮ್ಮ ದೇಶದಲ್ಲಿ ಉಂಟಾಗಿರುವ ಕರೋನಾ ದೃಷ್ಟಿಯಿಂದ ಪ್ರತಿ ಮನೆಗೂ 10 ಕೆಜಿ ಅಕ್ಕಿ ಬೇಳೆ ಎಣ್ಣೆ ಇದನ್ನು ವಿತರಿಸಲು ದೊಡ್ಡ ಅಂಕವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡಿರ್ತಾರೆ. ಊರು ಊರಿಗೂ ಪಂಚಾಯತಿಯಲ್ಲೂ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಂಚಾಯತಿಯಿಂದ ನಮ್ಮ ಊರಿನಿಂದ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನನ್ನ ಭಾಷಣ ಮುಗಿಸ್ತೀನಿ. ಸುಮಾರು 15 ದಿವಸದಿಂದ ನಮ್ಮ ತಾಲೂಕಿನ ಪ್ರತಿ ಪಂಚಾಯತಿಗೆ ಅಕ್ಕಿ 10 ಕೆಜಿ ಪ್ಯಾಕಿ ಪ್ರತಿ ಮನೆಗೆ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಕೊತ್ತೂರು ಮಂಜುನಾಥ್. ಮತ್ತು ಅದು ನಮ್ಮ ಕರ್ನಾಟಕದಲ್ಲಿ ಬೆಳೆದಿರತಕ್ಕಂಥ ಅಕ್ಕಿಯನ್ನೇ ಪರ್ಚೇಸ್ ಮಾಡಬೇಕು, ನಮ್ಮ ಕರ್ನಾಟಕದವರಿಗೆ ಬಿಸ್ನೆಸ್ ಆಗಬೇಕು. ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಜನ ಸುಭಿಕ್ಷವಾಗಿರಬೇಕು, ಪ್ರತಿದಿನ ಅವರಿಗೆ ಯಾವುದೇ ತೊಂದರೆ ಇಲ್ಲದಂತೆ ದೇವರು ಕಾಪಾಡಲಿ ಅಂತೇಳಿ ಈಗ ಅವರು ಇವತ್ತು ಪ್ರತಿ ಮನೆ ಮನೆಗೂ ಒಂದು 10 ಕೆಜಿ ಅಕ್ಕಿ ವಿತರಣೆ ಮಾಡ್ತಾರೆ. ಅವ್ರಿಗೆ ದೇವರು ಒಳ್ಳೇದಾಗಲಿ. ಅವ್ರಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕೊತ್ತೂರು ಮಂಜುನಾಥ್ ಅವರು ಈ ಒಂದು ಇದು ಕೊರೋನಾ ಇದರಿಂದ ಪ್ರಪಂಚನೇ ಕೊಚ್ಕೊಂಡು ಹೋಗ್ತಾ ಇದೆ. ಅಂಥ ಟೈಮಲ್ಲಿ ಎಲ್ಲರೂ ದುಡ್ಡಿರೋರೆಲ್ಲ ಸಹಾಯ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ 13-14 ವರ್ಷದಿಂದ ಈ ಒಂದು ಜನರಿಗೆ ಅನುಕೂಲ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ಕೊರೋನಾ ಇದರಲ್ಲಿ ಈ ಕಷ್ಟಕಾಲದಲ್ಲಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಕೊಟ್ಟು ಸಹಾಯ ಮಾಡಿ ಇದು ಜನರಿಗೆಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಎರಡು ಮಾತು ಮಾಡ್ತೀವಿ. ಇವತ್ತು ದಿನ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅನ್ನ ಅವರು ಅಕ್ಕಿ ವಿತರಣೆ ಮಾಡಿ ಕಳಿಸಿದ್ದಾರೆ. ನಾವು ಅವ್ರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಕಳಿಸ್ತೀವಿ. ಏನಾದರೆ ಎಲ್ಲ ಒಗ್ಗಟ್ಟಾಗಿದ್ದೀವಿ, ಮುಂದಕ್ಕೆ ಕೂಡ ಎಲ್ಲರೂ ಒಗ್ಗಟ್ಟಾಗಿದೆ. ಅವ್ರಿಗೆ ಏನನ್ನ ಹೆಚ್ಚು ಕಡಿಮೆ ಆಗಿದ್ದಾಗ ಎಲ್ಲರೂ ಸಹಕಾರ ಕೊಡಬೇಕು. ಅವ್ರಿಗೆ ನಮ್ಮ ತಾಲೂಕಿಗೆ ತಿರುಗಾ ಅವರು ನಮ್ಗೆ ರಾಜ ಆಗಿ ಬರ್ಬೇಕಂತ ನಾವೆಲ್ಲರೂ ಕೋರಿಕೆ. ಎಲ್ಲರೂ ಒಗ್ಗಟ್ಟಾಗಿ ಇರ್ರಿ, ಎಲ್ಲರೂ ಒಂದು ಕೈ ಜೋಡಿಸಿ ಅವ್ರು ನಮ್ಮ ತಾಲೂಕು ಬೇಕೇ ಬೇಕು. ಕೊತ್ತೂರು ಮಂಜುನಾಥ ನಮ್ಮ ತಾಲೂಕಿನಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಪಡೋಣ, ಸರ್ಕಾರದಿಂದ ಕೂಡ ಇದು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಆಗಿ ನಾವು ಹೋರಾಡೋಣ. ಎರಡನೇದಾಗಿ, ದೇಶದಂಥ ಮಹಾಮಾರಿ ಕರೋನಾ ಆಡಿರೋದ್ರಿಂದ ನಮ್ಮ ತಾಲೂಕಿನ ಜನತೆ ಯಾವುದೇ ಕಷ್ಟಕ್ಕೊಳಗಾಗಬಾರ್ದು. ಎಲ್ಲ ಕೂಲಿ ಕಾರ್ಮಿಕರೇ ಬಡ ಜನರೇ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ತುಂಬ ತೊಂದರೆ ಆಗ್ತಿದೆ. ಅದರಿಂದ ನಮ್ಮ ಜಿಲ್ಲೆ ಬಂದು 0, ನಮ್ಮದು ಗ್ರೀನ್ ಝೋನಲ್ಲಿದೆ. ನಮ್ಮ ಜಿಲ್ಲೆಗೆ ಯಾವುದೇ ಆತಂಕವಿಲ್ಲ, ಭಯ ಪಡೋಷ್ಟು ಇಲ್ಲ. ಅದರಿಂದ
ನಮ್ಮ ನಾಯಕರಾದಂತ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಸುಮಾರು 20 ವರ್ಷಗಳಿಗಿಂತ 20 ವರ್ಷಗಳಿಂದ ಅಪಾರ ಸೇವೆಯನ್ನು ಮಾಡಿದರು ಯಾವುದೇ ತಾಲ್ಲೂಕಿನಲ್ಲಿ ನಮ್ಮ ತಾಲ್ಲೂಕಿನಲ್ಲಿ ಯಾವುದೇ ಕಷ್ಟಕಾಲ ಬಂದರೂ ನಮ್ಮ ಕೈಗೆ ಕೈ ಕೊಡ್ತಾ ಇದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಅದೇ ರೀತಿ ನಮ್ಮ ನಂಗಲಿ ಗ್ರಾಮದಲ್ಲಿ ಈ ದಿನ 10 ಕೆಜಿ ಅಕ್ಕಿಯನ್ನು ಮತ್ತು ತರಕಾರಿ ದಿನಸಿ ವಸ್ತುಗಳನ್ನು ನೀಡುವ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದೆ ಇದೇ ನಮ್ಮ ನಂಗಲಿ ಗ್ರಾಮದ ಶೇಷಣ್ಣನವರು ಸಹಾಯದಿಂದ ಹಾಗೂ ನಮ್ಮ ಹಿರಿಯ ಮುಖಂಡರಾದಂಥ ನಂಗಲಿಯಿಂದ ರಮೇಶಣ್ಣವರಾಗಿರ್ಬೋದು ಜನಾರ್ದನ್ ಶೆಟ್ಟನವರು ಮುಂದತ್ನಂ ಸಾರಿ ಆಗಿರ್ಬೋದು ಮುರಳಿ ಅವರಾಗಿರ್ಬೋದು ಸೋಮಣ್ಣ ಅವರು ಸತೀಶ್ ಅಣ್ಣವರು ಇವರೆಲ್ಲ ಸಹಾಯದಿಂದ ಇವರೆಲ್ಲ ಹಸಿರಿಂದ ಪ್ರತಿ ಮನೆ ಮನೆಗೂ ತಲುಪೋ ಕಾರ್ಯಕ್ರಮ ಜವಾಬ್ದಾರಿಯನ್ನು ನಾವೆಲ್ಲರೂ ವಹಿಸ್ಕೊಂಡು ಕಟ್ಟುನಿಟ್ಟಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀವಿ ಮಂಜಣ್ಣವ್ರಿಗೆ ದೇವರು ಸದಾ ಆಶೆ ಒಳ್ಳೆ ಆರೋಗ್ಯ ಆಯುರಾರೋಗ್ಯ ಕೊಟ್ಟು ಈ ತಾಲೂಕಿನ ಜನಕ್ಕೆ ಶುಭಕ್ಷೇಮವಾಗಿರಬೇಕು ಅಂತ ಆಶಿಸ್ತ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಕೊತ್ತೂರು ಮಂಜಣ್ಣ 2000 ಅಕ್ಕಿ ಕೊಟ್ಟಿದ್ದಾರೆ ಎಲ್ಲ ಮನೆಗೂ ಮನೆ ಮನೆಗೂ ಎಲ್ಲರಿಗೂ ಕೊಡ್ತೀವಿ 10 ಕೆಜಿ ಜೈ ಕರ್ನಾಟಕ ಕೊತ್ತೂರು ಮಂಜಣ್ಣಗೆ ಜೈ ಕೊತ್ತೂರು ಮಂಜಣ್ಣಕ್ಕೆ ಇವತ್ತು ಕೊರೋನಾ ಪ್ರಯತ್ನದಿಂದ ಪ್ರತಿಯೊಂದು ಮನೆ ಮನೆಗೂ ಅಕ್ಕಿ ಕೊಡಬೇಕು ಅಂತ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲೇ ಕೊತ್ತೂರು ಮಂಜು ಅನ್ನೋರು ಒಬ್ಬರೇ ಇವತ್ತು ಪ್ರತಿಯೊಂದು ಹಳ್ಳಿಗೂ ತಾಲೂಕು ಮತ್ತು ಟೋಟಲ್ ಎಲ್ರಿಗೂ ಕೊಡಬೇಕು ಅಂತ ಮನಸ್ಸು ಮಾಡಿ ಭೇದ ಭಾವ ಇಲ್ಲದೀರ ಪ್ರತಿಯೊಬ್ಬರು ತಾಲೂಕಲ್ಲಿರೋರು ನಮ್ಮವರು ನಮ್ಮ ಜನ ಅಂತ ಮಾಡ್ತಾ ಇರೋದು ಕೊತ್ತೂರು ಮಂಜುನಾಥ್ ಒಬ್ಬರೇ ಕೊತ್ತೂರು ಮಂಜುನಾಥ್ಗೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.